ಸಂತೋಷ್ ಹೇಳಿಕೆಗೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬುದ್ಧಿ ಇಲ್ಲ, ಏನೇನೋ ಮಾತನಾಡ್ತಾನೆ, ಸೋಲುವ ಹತಾಶೆಯಲ್ಲಿ ಏನೇನೋ ಹೇಳ್ತಾ ಇದ್ದಾನೆ ಅಂತ ಇದೀಗ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಅವರಿಗೆ ಸಿಂಗಲ್ ಡಿಜಿಟ್ ಅಷ್ಟೇ ಅನ್ನೋ ಅರ್ಥದಲ್ಲಿ ಇದೀಗ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಸಂತೋಷ್ ಹೇಳಿಕೆಗೆ ಮಾಜಿ ಸಿಎಂ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವನಿಗೆ ಬುದ್ಧಿ ಇಲ್ಲ, ಏನೇನೋ ಮಾತನಾಡ್ತಾನೆ, ಸೋಲುವ ಹತಾಶೆಯಿಂದ ಈ ರೀತಿಯಾಗಿ ಮಾತನಾಡ್ತಿದ್ದಾನೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಬದ್ರುದ್ದೀನ್. ಬದ್ರುದ್ದೀನ್, ಏನಿದು ಎಲ್ಲಾ ಬಿಜೆಪಿ ನಾಯಕರು ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಾ ಇದ್ರೆ ಏನಾಗ್ತಾ ಇದೆ ಅಂತ? ಹಾಗಾದ್ರೆ ಕಳೆದ ವರ್ಷ ಏನು ಕರ್ನಾಟಕದಲ್ಲಿ ವಿಧಾನಸಭೆಗೆ ಚುನಾವಣೆ ಆಯಿತು, ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಬಿಜೆಪಿ ಅದಕ್ಕೂ ಮುನ್ನ ಸರ್ಕಾರ ರಚನೆಗೆ ಕಸರತ್ತು ಮಾಡಿತು. ಅದರ ಕೆಲ ಸೀಟ್ಗಳ ಕೊರತೆಯಿಂದ ಸರ್ಕಾರ ರಚನೆ ಮಾಡಕ್ಕೆ ಆಗಲಿಲ್ಲ. ಅವರಿಗೆ ಗೊತ್ತಿತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಬಾಳಲಾರದು, ಅವ್ರ ಜೊತೇಲಿ ಒಮ್ಮತ ಮೂಡಲ್ಲ ಅಂತ. ಇದೇ ವಿಷಯವನ್ನು ಇಟ್ಕೊಂಡು ಮುಂದಿನ ಅಂದರೆ ಈಗ ಬರುವ ಚುನಾವಣೆ ಲೋಕಸಭಾ ಚುನಾವಣೆವರೆಗೂ ರಾಜ್ಯದ ಸರ್ಕಾರ ಅತಂತ್ರ ಸರ್ಕಾರ, ಈ ಸರ್ಕಾರ ಸ್ಥಿರ ಸರ್ಕಾರ ಅಲ್ಲ ಅನ್ನೋದನ್ನು ಬಿಂಬಿಸುವಂಥ ಒಂದು ತಂತ್ರಗಾರಿಕೆಯನ್ನು ಆರಂಭ ಮಾಡಿದಂತೆ ಬಿ ಜೆ ಪಿ. ಅದನ್ನು ಚುನಾವಣೆವರೆಗೂ ತಗೊಳ್ಕೊಂಡು ಬಂದಿದೆ. ಅಂದರೆ ಕಳೆದ ಒಂದು ವರ್ಷದಿಂದ ತಾವು ಎಲ್ಲರೂ ನೋಡ್ಬೋದು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಹೇಳೋದು ಈ ಸರ್ಕಾರ ಇವತ್ತು ಬೀಳುತ್ತೆ, ನಾಳಿದ್ದು ಬೀಳುತ್ತೆ, 10ನೇ ತಾರೀಕು ಬೀಳುತ್ತೆ, 15ನೇ ತಾರೀಕು ಬೀಳುತ್ತೆ, 23ಕ್ಕೆ ಬೀಳುತ್ತೆ, ಹೀಗೆ ದಿನಾಂಕ ಕೊಟ್ಕೊಂಡೇ ಬಂದಂಥ ಭಾರತೀಯ ಜನತಾ ಪಾರ್ಟಿ ಒಂದು ವರ್ಷ ತಳ್ಕೊಂಡ್ಬಂದಿದೆ. ಅವರ ಉದ್ದೇಶ ಇದ್ದಿದ್ದು ಲೋಕಸಭಾ ಚುನಾವಣೆ ಮೇಲೆ ರಾಜ್ಯದ ಜನರ ಮೇಲೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಅತಂತ್ರ ಸರ್ಕಾರ ಅವ್ರ ಜೊತೇಲಿ ಸಮನ್ವಯತೆ ಮೂಡಲ್ಲ, ಅವ್ರ ಜೊತೆ ಅವ್ರಿಗೆ ಒಂದು ರೀತಿಯಲ್ಲಿ ಕೋಆರ್ಡಿನೇಷನ್ ಇಲ್ಲ ಅನ್ನೋದನ್ನು ಜನರ ಮುಂದೆ ಪ್ರೂವ್ ಮಾಡುವಂಥ ಒಂದು ಪ್ರಯತ್ನವನ್ನು ಬಿ ಜೆ ಪಿಯ ತಂತ್ರಗಾರಿಕೆ ಇದೊಂದು ಭಾಗ ಅಷ್ಟೇ. ಅವರು ಇವತ್ತು ಹೇಳ್ತಾರೆ, ನಾಳೆ ಮತ್ತೊಂದು ದಿನಾಂಕ ಕೊಡ್ತಾರೆ. ಹೀಗೆ ಅಂದರೆ ಜನರಲ್ಲಿ ಏನು ಮೂಡಿತ್ತು ಅಂತಂದರೆ ಕಳೆದ ಒಂದು ವರ್ಷದಿಂದ ಜೆ ಡಿ ಎಸ್ ಸರ್ಕಾರ ಹೆಚ್ಚು ದಿನ ಬಾಳಲ್ಲ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಸಮನ್ವಯತೆ ಇಲ್ಲ ಅನ್ನೋ ಭಾವನೆ ಮೂಡಿಸುವಲ್ಲಿ ಬಹುತೇಕ ಬಿ ಜೆ ಪಿ ನಾಯಕರು ಯಶಸ್ವಿಯಾಗಿರುವಂಥದ್ದು. ಅದರ ಮುಂದುವರಿದ ಭಾಗನೇ ಇದು ಯಶೋಧ. ಯಾಕೆಂತ ಹೇಳಿದ್ರೆ ಈಗ ಅವ್ರಿಗೆ ಉಳಿದಿರುವಂಥದ್ದು, ಹಿಂದೆ ಹೇಳ್ತಾ ಇದ್ರು ಚುನಾವಣೆಗೆ ಮುನ್ನ ಸರ್ಕಾರ ಬೀಳುತ್ತೆ, ಬಜೆಟ್ಗೂ ಮುನ್ನ ಬೀಳುತ್ತೆ ಅಂತ ಹೇಳಿದ್ರು, ಅದು ಕೂಡ ಆಗಿಲ್ಲ. ಈಗ ಲೋಕಸಭಾ ಚುನಾವಣೆಗೆ ಅದನ್ನೇ ಮತ್ತೆ ಏನು ಎಜೆಂಡವಾಗಿ ಇಟ್ಕೊಂಡಿರುವ ಬಿ ಜೆ ಪಿ ನಾಯಕರು ಈ ಚುನಾವಣಾ ಫಲಿತಾಂಶ ಬಂದ ನಂತರ ಮೇ 23ರ ಸರ್ಕಾರ ಬೀಳುತ್ತೆ ಅಂತ. ಅಂದ್ರೆ ಇದು ಹೆದರಿಸುವ ತಂತ್ರನ ಅಥವಾ ಏನು ಅಂತ ಹೇಳಿ ಕುಮಾರ್? ಹೆದರಿಸುವ ತಂತ್ರ ಅಲ್ಲ ಯಶೋಧ, ಜನರ ಭಾವನೆಯಲ್ಲಿ ಮತದಾರರ ಮನಸ್ಸಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಸಮನ್ವಯತೆ ಇಲ್ಲ, ಇದು ಸುಭದ್ರ ಸರ್ಕಾರ ಅಲ್ಲ, ಬಿ ಜೆ ಪಿಗೆ ಅವಕಾಶ ಇರೋದು ಅನ್ನೋ ಬಿಂಬಿಸುವಂತ ಒಂದು ಮನಸ್ಸು ಮತದಾರನ ಸೆಳೆಯುವ ಒಂದು ತಂತ್ರಗಾರಿಕೆ. ಆ ತಂತ್ರಗಾರಿಕೆಯಲ್ಲಿ ಕಳೆದ ಒಂದು ವರ್ಷದಿಂದ ಬಿ ಜೆ ಪಿ ಯಶಸ್ವಿ ಆಗ್ತಾ ಬರ್ತಿದೆ. ಅಂದರೆ ಸರ್ಕಾರ ಬೀಳಿಸುವಲ್ಲಿ ಯಶಸ್ವಿಯಾಗಿಲ್ಲ, ಜನರಲ್ಲಿ ಭಾವನೆ ಮೂಡಿಸುವಲ್ಲಿ ಬಹುತೇಕ ಯಶಸ್ವಿಯಾಗಿದೆ. ಅವರಿಗೆ ಎಜೆಂಡ್ ಟಾರ್ಗೆಟ್ ಇದ್ದಿದ್ದೆ ಲೋಕಸಭಾ ಚುನಾವಣೆ. ಯಾಕೆಂತ ಹೇಳಿ ಲೋಕಸಭಾ ಚುನಾವಣೆ ವೇಳೆಗೆ ಏನಾದರೂ ಒಂದು ರಾಜ್ಯ ಸರ್ಕಾರ ಒಂದು ಸಾಧನೆಗಳೇನಾದ್ರು ಮಾಡಿದ್ರೆ ಅದು ಮತದಾರರ ಮೇಲೆ ಪರಿಣಾಮ ಬೀರಿ ಮತಗಳಾಗಿ ಪರಿವರ್ತನೆ ಆಗಬಹುದು, ಆತಂಕ ಇತ್ತು. ಹಾಗಾಗಿ ಅದನ್ನು ಮೊದಲಿಗೆ ಇವರು ಅಭದ್ರ ಸರ್ಕಾರ ಅಂತ ಬಿಂಬಿಸುವಂತ ಒಂದು ಪ್ರಯತ್ನವನ್ನು ಮಾಡ್ಕೊಂಡು ಬಂದಿರುವಂತದ್ದು, ಅದರ ಮುಂದುವರೆದ ಭಾಗ ಇದು ಅಷ್ಟೇ. ಓಕೆ, ಥ್ಯಾಂಕ್ ಯು ಬದ್ರುದ್ದೀನ್. ಎಲ್ಲ ಅರ್ಥ ಇದೇನ್ರಿ, ಏನೋ ಹೇಳ್ತೇವೆ ಸಂತೋಷ್, ಏನು ಬುದ್ಧಿ ಇಲ್ಲ. ಸಿ ಅವರಿಗೆ ಸೋಲ್ತೀವಿ ಅಂತ ಹತಾಶೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ದೇ ವಿಲ್ ಬಿ ಡಿಫೀಟೆಡ್. ಈ ಸಾರಿ ಕರ್ನಾಟಕದಲ್ಲಿ ಅವರು ಸಿಂಗಲ್ ಡಿಜಿಟ್ ಅಷ್ಟೇ, ಡಬಲ್ ಡಿಜಿಟ್ ತಲುಪಲ್ಲ. ನನ್ನ ಆತ್ಮ ಎಲ್ಲ ಕಡೆ ಇದೆ, ನನ್ನ ಹತ್ರ ಮಾತ್ರ ಆತ್ಮ ಇರೋದು.